ಹಲೋ, ನಾನು ಪುಷ್ಪ. ಎಷ್ಟೊತ್ತು ರೆಸೆಪ್ಷನ್ ಗೊತ್ತಾಯ್ತು? ಇನ್ನು ಪ್ರೆಸೆಂಟೇಶನ್ ಬೇರೆ ಖರೀದಿ ಮಾಡ್ಬೇಕು. ನಾನು ಅವರು ಮದೆ ಮನೆಗೆ ಹೊರಟಿದ್ದೀವಿ, ಬರೋಕ್ ಗೊತ್ತಾಗುತ್ತೆ. ಪಾಪುಗೇನ ನಿದ್ರೆ ಬಂದ್ರೆ ಊಟ ಮಾಡಿಸಿ ಮಲಗಿಸ್ಬಿಡು. ನಾನು ಬಾರಿಸಿದ್ರೆ ಆಮೇಲೆ ನಿಮ್ಮಪ್ಪ ಸುಮ್ಮನೆ ಬಿಡೋದಿಲ್ಲ ನನ್ನ. ಏನ್ ಮಾಡ್ತಾನೆ? ಕುತ್ತಿಗೆ ಹಿಡಿದು ಆಚೆಗೆ ದಂಪತಾನೆ. ಅವತ್ ನೋಡಿದ್ಯಾನೋ ನಿನ್ನ ಕಣ್ಣೆದ್ರಿಗೆ ಏನಾಯ್ತು ಅಂತ? ಅದಕ್ಕೆ ಸರಿ ಕೊಡಪ್ಪ. ಅಯ್ಯ ಬಾರಿಸ್ತೀನಿ ಕೊಡಪ್ಪ. ಈಗ ನಾನ್ ಬಾರಿಸೋದಿಲ್ಲ. ಏನ್ ಮಾಡ್ತೀಯ ನೀನು? ಅಯ್ಯೋ ಬೇಡಪ್ಪ ಬೇಡ ಪಾಪು, ಬಾರಿಸ್ತೀನಪ್ಪ ಬಾರಿಸ್ತೀನಯ್ಯ. ಇಲ್ಲ ಹೇಗೆ ಬಾರಿಸೋದು? ನಡಿ ಒಳಗೆ. ಏ ಕಳ್ಳ, ಪೆಟ್ಟಿಗೆಯಿಂದ ಇದನ್ನ ಹೊತ್ಕೊಂಡ್ ಬಂದಿದ್ದು ಅಲ್ದೆ ಪಿ ಪಿ ಹುದ್ದೆ ಇದ್ರೆ ಮಹಡಿಯಿಂದ ಕೆಳಗಡೆ ಬಿದ್ದು ಬಿಡ್ತೀನಿ ಅಂತ ಹೆದರಿಸ್ತೀಯ ನನ್ನ? ಹಾಗೆಲ್ಲ ಹಠ ಮಾಡಬಾರ್ದು. ಬಾರಪ್ಪ, ನಾನು ಊದೋದಿಲ್ಲ. ಏನ್ ಮಾಡ್ತೀಯ ನೀನು?
ಮನೆ ನಾ ಚಂದ್ರ ಯಾರು ಕೇಳಿ ಮನೆ ಬಂದ್ರಿ ಹೇಳ್ರಿ ಹೇಳ್ರಿ ಮನೆ ಯಾವ್ದೈತೆ ಏನ್ ಹೇಳಿದ್ದೆ ಅವತ್ತು ನಿನಗೆ ಏನ್ ಹೇಳಿದ್ದೆ ಅವತ್ತು ಇನ್ನೊಂದ್ಸಲ ಈ ಅನಿಷ್ಠಾನ ಇಲ್ಲಿ ಬಾರಿಸ್ಬೇಡ ಅಂತ ಹೇಳಿರಲಿಲ್ಲ ನೀನ್ ಈ ಮನೆ ಸೇರ್ಕೊಂಡು ನನ್ನ ಮಗನ್ ಕೊರವು ಮಾಡ್ಬೇಕು ಅಂತಿದೀಯ ಅವನು ನಿನ್ನ ಹಾಗೆ ಶಹನಾಗಿ ಊದ್ಕೊಂಡು ಬೀರ್ನಿಂದ ಅಳಿಬೇಕು ಅಂತ ಮಾಡಿದೀಯ ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ ಅವಮಾನ ಆದ ಜಾಗ ಅದು ಸ್ವರ್ಗವಾಗಿದ್ರು ನನಗದ ನರಕ 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 ತಾತ ಅಂತೆ ತಾತ ಯಾಕ್ರಿ ಯಾಕೆ ಹೀಗಾಡ್ತಿದ್ದೀರಾ ಇವತ್ತೇನಾಗಿದೆ ನಿಮ್ಗೆ ಮಗುನ್ ಯಾಕ್ರಿ ತಳ್ಳಿದ್ರೆ ನಿಮ್ಗೆ ಸೇರ್ತಿದ್ದೇನು ಹೌದು ನನಗೊಂಥರ ಹುಚ್ಚಿಡಿದೆ ನನಗ ಅನಿಷ್ಟವಾದ ಕಂಡ್ರಾಗಲ್ಲ ಅದ್ರ ಶಬ್ದ ಕಿವಿಗೆ ಬಿದ್ರೆ ಕಾಚಿ ಸಾಹುದಾಗತ್ತೆ ಐ ಐ ಹೇಟ್ ದಟ್ ಡ್ಯಾಮ್ ಥಿಂಗ್ ಕಾಸ್ ನಿಲ್ಲಿಸ್ರಿ ನೋಡ್ರಿ ನೋಡ್ರಿ ಮಗ ಅಂತನ ಬಾಬು ಬಾಬು ಡಾಕ್ಟರ್ ಭಯ ಏನಿಲ್ಲ ತಾನೆ ಇವತ್ತು ರಾತ್ರಿ ಕಳಿಬೇಕಮ್ಮ ಇಟ್ಕೊಂಡು ನೀನು ಇಲ್ಲಿ ಬಂದೆ ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹೊಟ್ಟು ಹಾಗು ನನ್ನ ತಾತ ಅಂತ ಕರೆಯ ಯೋಗ್ಯತೆ ನಿನಗಿಲ್ಲ ಈಗ ತಿಳ್ಕೊಂಡೆ ನಾನು ಮಾಡಿದ ತಪ್ಪು ಏನು ಅಂತ ಚಿಕ್ಕಂದನಲ್ಲಿಯೇ ತಬ್ಬಲಿಯಾದ ನಿನ್ನ ಮುತ್ತಿನಿಂದ ಸಾಕಿ ಸಲಹಿ ಬೆಳೆಸಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಇದೇನಾ ಇನ್ನೊಂದು ಕ್ಷಣವು ನನ್ನ ಕಣ್ಣು ಮುಂದೆ ಹೇಳ ಹೋಗು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನಾನೇನು ತಪ್ಪು ಮಾಡಿಲ್ಲ ನೀವು ನನ್ನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳು ತಾತ ಸುಳ್ಳು ಸುಳ್ಳ ನನಗೆ ಹುಷಾರಿಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿದ್ದ ಸುಳ್ಳ ಮೂರ್ತಿ ಜೊತೆಯಲ್ಲಿ ಎರಡು ದಿವಸ ಬೇರೆ ಕಡೆ ಇದ್ದಿದ್ದ ಸುಳ್ಳ ಹಂಗಾದಂತ ಗಂಡನಿಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾದ ಹೇಗೆ ಬಂತು ದೇವರು ಈ ವಯಸ್ಸಲ್ಲಿ ತನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟ ಜೀವನಲ್ಲಿ ನಾನು ನಾಲ್ಕು ಜನ ಮುಂದೆ ತಲೆ ಎತ್ತಿ ಹೇಗೆ ತಿರುಗಲಿ ಹೇಗೆ ತಿರುಗಲಿ ಹೊರಟೋಗು 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 ಪಾಪ ಇಷ್ಟು ವರ್ಷ ಮರ್ಯಾದೆಯಿಂದ ಬದುಕ ಸೀತಾ ಮಾಡಿದ ಅವಮಾನ ತಡ್ಕೊಳಕ್ಕಾಗದೆ ಎದೆ ಹೊಡ್ಕೊಂಡು ಸತ್ತ ಇಂಥವ್ರಿಗೆ ಇಂಥ ಮಮ್ಮಗಳು ಉಟ್ಬಾರ್ದಾಗಿತ್ತು ಶೆಟ್ರ
ಇವಳು ನಮ್ಮ ಊರಿನ ಮರ್ಯಾದೆನೆ ಹಾಳು ಮಾಡಿದ್ಲು. ನಿಮ್ ತಾತನ್ ಸುತ್ತಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಎಲ್ಲಾದ್ರೂ ಊರ್ ಬಿಟ್ಟು ಹಾಳಾಗೋಗು. ಇಂತ ಹೆಣ್ಮಗ ನಮ್ಮೂರ್ನಾಗಿದ್ರೆ ನಮ್ಮೂರ್ ಹೆಣ್ಮಕ್ಳು ಮಾನ್ಮಗ ಹೊರಗಡೆ ಓಡಾಡಕ್ಕಾಗಕ್ಕಿಲ್ಲ. ಬಂದ್ರಮ್ಮ ಹೋಗೋಣ. ನನ್ ಸಾಕಿದ ತಾತ ನನ್ನ ಊರಿನ ಜನಾನೇ ನನ್ ನಂಬಲಿಲ್ಲ. ಆಮೇಲೆ ನಾನ್ ಬದುಕಿದ್ದೇನ್ ಪ್ರಯೋಜನ? ನಾನು ಯಾರಿಗೋಸ್ಕರ ಬದುಕಬೇಕು? ಇಲ್ಲ, ನಾನ್ ಬದುಕಿರ್ಬಾರ್ದು, ನಾನ್ ಬದುಕಿರ್ಬಾರ್ದು, ನಾನ್ ಬದುಕಿರ್ಬಾರ್ದು. ನೀನೇನ್ ಕೆಲಸ ಮಾಡ್ತಾ ಸತ್ತು ಏನ್ ಸಾಧಿಸ್ತೀಯ? ನಿನಗಾಗಲ್ದೇ ಇದ್ರು ನಿನ್ನ ಹೊಟ್ಟೆಯಲ್ಲಿರೋ ಮಗುಗೋಸ್ಕರನಾದ್ರೂ ನೀನು ಬದುಕಿರ್ಲೇಬೇಕು. ಬದುಕಿ ನೀನು ನಿರ್ದೋಷಿ ಅಂತ ನಿರೂಪಿಸ್ಲೇಬೇಕು.